ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪ್ರಕೃತಿ ಅಶೋಕ್. ಎಕ್ಸಲೆಂಟ್ ಪಿ ಯು ಕಾಲೇಜ್ನಲ್ಲಿ ಓದ್ತಾ ಇದ್ದೆ. ಆ್ಯಂಡ್ ಮೈ ಫಾದರ್ ನಿದ್ಯಮಲೆ ಅಶೋಕ್, ಹಿ ವಾಸ್ ವರ್ಕಿಂಗ್ ಇನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಮೈ ಮದರ್ ಹೇಮಲತಾ ಕೆ ಜೆ, ಶೀ ಈಸ್ ಅ ಗೌರ್ಮೆಂಟ್ ಟೀಚರ್. ಐ ಹ್ಯಾಡ್ ಆ್ಯಂಡ್ ಅ ಸ್ಮಾಲ್ ಸಿಸ್ಟರ್ ಆ್ಯಂಡ್ ಅ ಬ್ರದರ್, ವರ್ಷ ಆ್ಯಂಡ್ ಯಶಸ್. 9 ಮಂತ್ಸ್ ಎಗೋ ನಾನು ಇವ್ರನ್ನೆಲ್ಲ ಕಳ್ಕೊಂಡಿದ್ದೆ. ಸೊ ಬೇಜಾರು, ತುಂಬ ಬೇಜಾರು ಆಗ್ತದೆ. ಆದರೆ ಅವರು ನನ್ನ ಜೊತೆಲೇ ಇದ್ದಾರೆ ಅನ್ನೋ ಫೀಲಿಂಗ್ನಲ್ಲಿ ನಾನು ನನ್ನ ಜೀವನವನ್ನ ಸಾಗಿಸ್ತಾ ಇದ್ದೀನಿ. ಸೊ ನಥಿಂಗ್ ಟು ವರಿ. ನನ್ನ ಕಣ್ಣಿಗೆ ಕಾಣೋದಿಲ್ಲ ಅಂತ ಅಷ್ಟೇ, ಬಟ್ ಸ್ಟಿಲ್ ನನ್ನ ಜೊತೆನೇ ಇದ್ದಾರೆ, ನನಗೆ ಬ್ಲೆಸ್ಸಿಂಗ್ ಮಾಡ್ತಾನೆ ಇದ್ದಾರೆ ಅಂತ ಅಂದ್ಕೊಂಡು ನಾನು ಮುಂದೆ ಹೋಗ್ತೀನಿ. ಫಸ್ಟ್ ಆಫ್ ಆಲ್, ಈಗ ನಡೆದಿರೋ ಪಿ ಯು ಎಕ್ಸಾಮ್ನಲ್ಲಿ 92% ತೊಗೊಂಡಿದ್ದೇನೆ. ನನಗೆ ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ನಾನು ನನ್ನ ಕಾಲೇಜ್ ಸ್ಟಾಫ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಗೈಡ್, ಕೊನೆವರೆಗೂ ನನ್ನ ಕೈ ಬಿಡಲಿಲ್ಲ. ಸ್ಟಾಫ್, ಲೆಕ್ಚರ್ಸ್, ಇಡೀ ಕಾಲೇಜ್ ಮ್ಯಾನೇಜ್ಮೆಂಟಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ನನ್ನ ಫ್ರೆಂಡ್ಸು ಅಷ್ಟೇ, ನನಗೆ ತುಂಬ ಎನ್ಕರೇಜ್ಮೆಂಟ್ ಮಾಡಿದ್ದಾರೆ, ನಿನ್ನ ಕೈಲಿ ಆಗುತ್ತೆ ಅನ್ನೋ ಭರವಸೆ ನನ್ನಲ್ಲಿ ತುಂಬಿದ್ದಾರೆ. ಕಾನ್ಫಿಡೆನ್ಸ್ ಅಂತೂ ತುಂಬ ಹೆಚ್ಚಿಸಿದ್ದಾರೆ. ನನ್ನದು ರಿಲೇಟಿವ್ಸ್ ಆಗಲಿ, ಯಾರೂ ನನ್ನ ಬಿಡಲಿಲ್ಲ, ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಂಟಿಕೊಪ್ಪ ಜನತೆಗಂತೂ ನನ್ನ ಕಡೆಯಿಂದ ತುಂಬ ದೊಡ್ಡ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಮತ್ತು ನನ್ನ ಫ್ರೆಂಡ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಅದನ್ನು ಎದುರಿಸುವ ಸಾಮರ್ಥ್ಯವನ್ನು ನಾವು ಹುಟ್ಟಿಸ್ಕೊಳ್ಬೇಕಷ್ಟೇ. ಯಾಕಂದರೆ ಈ ಒಂದು ಜನ್ರೇಷನಲ್ಲಿ ಏನು ಹೇಳಲಿಕ್ಕಾಗೋದಿಲ್ಲ ಈ ಕಾಲದಲ್ಲಿ ಏನಾಗುತ್ತೋ, ಯಾವಾಗ ಏನಾಗುತ್ತೋ ಅಂತ. ಸೊ ನಾವು ರೆಡಿಯಾಗಿರಬೇಕು ಎಲ್ಲ ಸಿಚುವೇಶನ್ನು ಫೇಸ್ ಮಾಡಲಿಕ್ಕೆ. ಸೊ ಬಿ ಬೋಲ್ಡ್, ಬಿ ಸ್ಟ್ರಾಂಗ್ ಆ್ಯಂಡ್ ಫೇಸ್ ಎವ್ರಿಥಿಂಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಾರ್ಡ್ ವರ್ಕ್ ಆಮೇಲೆ ಡೆಡಿಕೇಶನ್ ಸದಾ ನಮ್ಮ ಸ್ಟಡೀಸ್ ಆನ್ ಸ್ಟಡೀಸ್ ಮೇಲೆ ಇದ್ರೆ, ಸೊ ನಥಿಂಗ್ ಟು ವರಿ, ಎಲ್ಲನೂ ಚೆನ್ನಾಗೇ ಆಗುತ್ತೆ. ನಾವು ನಮ್ಮ ಒಂದು ಕಾನ್ಫಿಡೆನ್ಸ್ನ ನಾವು ಕಡಿಮೆ ಮಾಡ್ಕೊಳ್ಬಾರ್ದು. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಎವ್ರಿಥಿಂಗ್. ನಾನು ಆಮೇಲೆ ಮೀಡಿಯಾದವರಿಗೂ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಈಗ ನನ್ನ ಜೊತೆಗೆ ಇರುವ ರಿಲೇಟಿವ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶುಂಠಿ ಜನತೆಗಂತೂ ತುಂಬ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಕೊನೆಯದಾಗಿ ನನ್ನ ಕಾಲೇಜ್ ಸ್ಟಾಫಿಗೆ ನನ್ನ ಥ್ಯಾಂಕ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಒನ್ ಆ್ಯಂಡ್ ಆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ.